ರಾಜ್ಯ ರಾಜಕಾರಣದಲ್ಲಿ ನಾಯಕರ ಮಾತಿನ ಹಳಿ ತಪ್ಪಿದೆ, ಕುಡುಕರು ಗಾಂಜಾ ಹೊಡೆಯೋರು ಅಂತ ಹೇಳಿ ಎಂಥೆಂಥದ್ದೋ ಪದಗಳನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರನ್ನ ಕುಡುಕರು ಅಂತ ಹೇಳಿ ಕೆಎಸ್ ಈಶ್ವರಪ್ಪ ಜರಿದಿದ್ರೆ, ಇತ್ತ ಗಾಂಜಾ ಹೊಡೆಯೋರು ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ತಿರುಗೇಟು ನೀಡಿದ್ದಾರೆ. ಇತ್ತ ಬಿಚ್ಚು ಬಗ್ಗೆ ಸಚಿವರಿಂದ ಬಹಿರಂಗವಾಗಿ ಮಾತುಗಳು ವ್ಯಕ್ತವಾಗ್ತಾ ಇದೆ. ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಏನೆಲ್ಲ ಬಿಚ್ಚಿಡ್ತಾ ಇದ್ರಿ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಸಚಿವ ಅಶ್ವಥ್ ನಾರಾಯಣ್ ಕೌಂಟರ್ ಕೊಟ್ಟಿದ್ದಾರೆ. ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾರೆ. ನೀವು ಕಲಿಬೇಕಾ, ನೀವು ಮಾಡ್ಬೇಕಾ, ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನು 10 ಸಾರಿ ಹೇಳ್ತೀನಿ, ಕುಡುಕರ ಮಾತಿಗೆ ನಾನು ಉತ್ತರ ಕೊಡಲ್ಲ ಅಂತ. ಮುಖ್ಯಮಂತ್ರಿಗಳು ಬದಲಾವಣೆ ಮಾಡ್ತಾರೆ ಅಂತ ಇವ್ರು ಕನಸು ಬಿದ್ದಿದ್ಯಾ? ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 3 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ವೀರೇಂದ್ರ ಪಾಟೀಲ್ರನ್ನ ಏರ್ಪೋರ್ಟ್ನಲ್ಲೇ ಬದಲಾವಣೆ ಮಾಡಿಬಿಟ್ರು. ಅಂಥ ಮುಖ್ಯಮಂತ್ರಿ ನಾನು 11ನೇ ಬಾರಿ ಎಮ್ ಎಲ್ ಎ ಆಗಿದ್ದಾಗ ಅಂಥ ಮುಖ್ಯಮಂತ್ರಿ ನಾನು ಕಂಡಿಲ್ಲ. ಶಿವಮೊಗ್ಗ ನಗರದ ಕುಡಿಯೋ ನೀರನ್ನ ಇವತ್ತು ನಾನು ಕೂಡ, ನಾನು ಒಬ್ಬ ಅಡಕೆ ಮಂಡಿನಲ್ಲಿ ಅಡಕೆ ಆರಿಸಂತ ತಾಯಿ ಮಗನಾಗಿ ಹೇಳ್ತೀನಿ, ಕುಡಿಯೋ ನೀರನ್ನು ಇವತ್ತು ವೀರೇಂದ್ರ ಪಾಟೀಲ್ ಹೆಸರಿಟ್ಕೊಂಡು ನಾವು ನೀರು ಕುಡಿತಾ ಇದ್ವಿ. ಅಂಥ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿನ ಕಾಂಗ್ರೆಸ್ನವರು ಏರ್ಪೋರ್ಟ್ನಲ್ಲಿ ಬದಲಾವಣೆ ಮಾಡಿದ್ರು. ಅದಾದಮೇಲೆ ಬಂಗಾರಪ್ಪನವರು ಬಂದರು, ವೀರಪ್ಪ ಮೊಯ್ಲಿ ಬಂದರು. 3 ಜನ ಮುಖ್ಯಮಂತ್ರಿಗಳ ಅನುಭವ ಇದೆ ಅಲ್ಲ ಅವರಿಗೆ. ಅವ್ರ ಕನಸು, ಬಿ ಜೆ ಪಿನಲ್ಲಿ ಗೊಂದಲ ಇದೆ, ಬಿ ಜೆ ಪಿ ಆಡಳಿತ ಸರಿ ಇಲ್ಲ, 3 ಜನ ಮುಖ್ಯಮಂತ್ರಿಗಳು ಆಗಬೇಕು ಅನ್ನೋಂಥ ಭಾವನೆ ಅವ್ರದ್ದಿರ್ಬೋದು. ಆದರೆ ಇವರೆಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ಇದ್ದವರೇ ಅಲ್ಲ. ಈ ಸಿದ್ದರಾಮಯ್ಯ ಕಾಂಗ್ರೆಸ್ನಾಗಿದ್ರೇನು? ಎಮರ್ಜೆನ್ಸಿ ತನಕನು ಕೂಡ ಕಾಂಗ್ರೆಸ್ಸಿಗೆ ಇಂದಿರಾ ಗಾಂಧಿಗೆ ಧಿಕ್ಕಾರ ಅಂತ ಕೂಕೊಂಡ್ ಬಂದದ ಇಂಥ ವ್ಯಕ್ತಿ. ಇವತ್ತು ಇವತ್ತು ಸ್ವಾತಂತ್ರ್ಯದ ಬಗ್ಗೆ, ರಾಷ್ಟ್ರತ್ವದ ಬಗ್ಗೆ, ರಾಷ್ಟ್ರ ಪ್ರೇಮದ ಬಗ್ಗೆ ನಂಬಿ ಪಾಠ ಹೇಳ್ತಿದ್ದಾರೆ. ಎಮರ್ಜೆನ್ಸಿಲಿ ಯಾಕೆ ಸಿದ್ದರಾಮಯ್ಯ ಜೈಲಿಗೆ ಹೋಗಿದ್ರು ಹೇಳ್ರಿ? ಯಾವ ಧಿಕ್ಕಾರಕ್ಕೆ ಹೋಗಿದ್ರು ಹೇಳ್ರಿ? ಶ್ರೀಮತಿ ಇಂದಿರಾ ಗಾಂಧಿ ಧಿಕ್ಕಾರ ಅಂತ ಕೂಗಿರ್ಲಿಲ್ವಾ? ಇವತ್ತು ಇವತ್ತು ಅದೇ ಇಂದಿರಾ ಗಾಂಧಿಗೆ ಜೈಕಾರ, ಸೋನಿಯಾ ಗಾಂಧಿ ಜೈಕಾರ, ರಾಹುಲ್ ಗಾಂಧಿ ಜೈಕಾರ. ಯಾಕೆ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಅಂದ್ರೆ, ಮತ್ತೊಮ್ಮೆ ನಾನು ಹೆಂಗಾದ್ರೂ ಮಾಡಿ ಮುಖ್ಯಮಂತ್ರಿ ಆಗಬೇಕು. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರಕ್ಕೆ ಬಂದ ಮೇಲೆ ಗಾಂಜಾ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಗಾಂಜಾ ಕುಡಿದವ್ರಿಗೆಲ್ಲ ನಾವು ಉತ್ತರ ಕೊಡೋಕೆ ಆಗೋದಿಲ್ಲ. ಮತ್ತೆ ಈಶ್ವರಪ್ಪ ಭಾಳ ಬೇಗ ಮಂತ್ರಿ ಆಗಬೇಕು. ಯಾಕಂದರೆ ಒಂದು ಈಗಾಗಲೇ ಬಿ ರಿಪೋರ್ಟ್ ಹಾಕ್ಸ್ಕೊಂಡಿದ್ದಾರೆ. ಬಿ ರಿಪೋರ್ಟ್ ಹಾಕ್ಸ್ಕೊಂಡು ಆ ಸಂತೋಷ್ ಕೇಸಲ್ಲಿ ಪುನಃ ಮಂತ್ರಿ ಆಗಲಿಕ್ಕೆ ಭಾಳ ತುದಿಕಾಲಲ್ಲಿ ನಿಂತಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳನ್ನು ರಕ್ಷಣೆಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಬಂದು ಹೋಗಿದ್ದು ಏನಕ್ಕೆ ಅನ್ನೋದು ಯಾರೂ ಸಹ ಹೇಳ್ತಾ ಇಲ್ಲ. ಸೊ ಅಮಿತ್ ಶಾ ಬಂದು ಹೋಗಿರೋದೇ ಭಾಳಷ್ಟು ಸ್ಪಷ್ಟವಾಗಿದೆ. ಕೆಲವರು ಸಿ ಎಮ್ಗೆ ಕೋವಿಡ್ ಬಂದಿದೆಯಾ ಅಥವಾ ರಾಜಕೀಯ ಕೋವಿಡ್ ಬಂದಿದೆಯಾ ಅಂತ ಸಂಶಯನೂ ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ದರಿಂದ ಈಶ್ವರಪ್ಪನ ಹೇಳಿಕೆಗಳಿಗೆ ಅವ್ರ ಪಾರ್ಟಿನಲ್ಲೇ ಬೆಲೆ ಕೊಡೋದಿಲ್ಲ ಅಂದರೆ ಬೇರೆಯವರು ಯಾರು ಕೊಡೋ ಪ್ರಶ್ನೆ ಇಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.